ಆ ಪುಂಡಾನೆ ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಿತ್ತು ಐವರು ಮುಗ್ಧ ಜೀವಗಳನ್ನು ಬಲಿ ಪಡೆದಿತ್ತು ಹೀಗಾಗಿ ಒಂಟಿ ಸಲಗವನ್ನು ಸೆರೆ ಹಿಡಿದು ಅರಣ್ಯಕ್ಕೆ ಬಿಡಲಾಗಿತ್ತು ಆದರೆ ಇದೀಗ ಅದೇ ಪುಂಡಾನೆ ಮತ್ತೆ ಬೊಂಬೆ ನಗರಿಗೆ ಲಗ್ಗೆ ಇಟ್ಟಿತ್ತು ಹೀಗಾಗಿ ಮತ್ತೆ ಆ ಒಂಟಿ ಸಲಗವನ್ನು ಸಾಕಾನಿಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಲಾಗಿದೆ ಯಾರನ್ನು ಕೇರ್ ಮಾಡ್ತಿರ್ಲಿಲ್ಲ ಎದುರಲ್ಲಿ ಯಾರೇ ಸಿಕ್ಕರೂ ಬಿಡ್ತಿರ್ಲಿಲ್ಲ ನಾ ನಡೆದತ್ತೆ ದಾರಿಯನ್ನು ರೇಂಜ್ಗೆ ಕೇಕೆ ಹಾಕುತ್ತಿದ್ದ ಒಂಟಿ ಸಲಗ ಹೇಗೆ ತಗ್ಲಾಕೊಂಡಿದೆ ನೋಡಿ ಆ ಕಡೆ ಈ ಕಡೆ ಅಲುಗಾಡುವಕ್ಕೂ ಆಗದೆ ಲಾಕ್ ಆಗಿದೆ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೇಂಜ್ಗೆ ಮಂಕಾಗಿದೆ ಅಂದಹಾಗೆ ಈ ಒಂಟಿ ಸಲಗದ ಹೆಸರು ಮೌಂಟೇನ್ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಜನರ ನಿದ್ದೆಗೆಡಿಸಿ ಐವರನ್ನ ಬಲಿ ಪಡೆದಿತ್ತು ಹೀಗಾಗಿ ಒಂದು ತಿಂಗಳ ಹಿಂದೆ ಸಕಲೇಶಪುರ ತಾಲೂಕಿನ ಹಳೆಕೆರೆ ಗ್ರಾಮದ ಬಳಿ ಅಭಿಮನ್ಯು ನೇತೃತ್ವದಲ್ಲಿ ಈ ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿತ್ತು ನಂತರ ಆನೆಗೆ ರೇಡಿಯೋ ಕಾಲರ್ ಅಳವಡಿಸಿ ಎಂಎಂ ಹಿಲ್ಸ್ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತು ಅಲ್ಲದೆ ಪುಂಡಾನೆಯ ಚಲನವಲನದ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಗಾ ಇಟ್ಟಿದ್ರು ಆದರೆ ಈ ಆನೆ ಮತ್ತೆ ಅರಣ್ಯ ಪ್ರದೇಶದಿಂದ ತಪ್ಪಿಸಿಕೊಂಡು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗುಡ್ಡೆ ಅವ್ವೆರಹಳ್ಳಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿತ್ತು ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆ ರೋಚಕ ಕಾರ್ಯಾಚರಣೆ ನಡೆಸಿ ಪುಂಡಾನೆಯನ್ನ ಮತ್ತೊಮ್ಮೆ ಸೆರೆ ಹಿಡಿದಿದ್ದಾರೆ ಅದಕ್ಕೆ ಮೌಂಟೇನ್ ಎಂದು ನಾಮಕರಣ ಮಾಡಿ ರೇಡಿಯೋ ಕಾಲರ್ ಅನ್ನು ಅದಕ್ಕೆ ಅಳವಡಿಸಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಿಡಲಾಗಿತ್ತು ಸದರಿ ಆನೆಯು ನಾವು ಆನೆಯನ್ನು ನಾವು ನಮ್ಮ ಇಲಾಖೆ ವತಿಯಿಂದ ಟ್ರ್ಯಾಕ್ ಮಾಡ್ತಾ ಇದ್ವಿ ನಾಲ್ಕು ದಿನಗಳ ಹಿಂದೆ ಕಾವೇರಿ ಜಿಮ್ಮಕ್ಕೆ ಧಾಮಕ್ಕೆ ಬಂದು ತದನಂತರ ಚನ್ನಪಟ್ಟಣ ತಾಲೂಕಿನ ಇಗ್ಲೂರು ಡ್ಯಾಮ್ ಬಳಿ ಬಂದು ನಂತರ ಮದ್ದೂರು ತಾಲೂಕಿನ ಕೂಳಗಿರೆ ಗ್ರಾಮದ ಪಕ್ಕದಲ್ಲಿ ಟ್ರೇಸ್ ಆಗಿತ್ತು ಇನ್ನು ಎಂಎಂ ಹಿಲ್ಸ್ನಿಂದ ಕಾವೇರಿ ವನ್ಯಜೀವಿ ಧಾಮದ ಮೂಲಕ ಚನ್ನಪಟ್ಟಣಕ್ಕೆ ಮೌಂಟೇನ್ ಬಂದಿತ್ತು ಹೀಗಾಗಿ ಮತ್ತೆ ಚನ್ನಪಟ್ಟಣ ಭಾಗದಲ್ಲಿ ಜನರಿಗೆ ತೊಂದರೆ ಕೊಡುವ ಸಾಧ್ಯತೆ ಇತ್ತು ಹೀಗಾಗಿ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತಿಕೋಡು ಆನೆ ಬಿಡಾರದಿಂದ ನಾಲ್ಕು ಸಾಕಾನೆಗಳನ್ನ ಕರೆತಂದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ ನಂತರ ಲಾರಿಯಲ್ಲಿ ಮೌಂಟೇನ್ ಅನ್ನು ತೆಗೆದುಕೊಂಡು ಹೋಗಿ ಮತ್ತಿಕೋಡು ಆನೆ ಬಿಡಾರಕ್ಕೆ ಬಿಡಲಾಗಿದೆ ಅದನ್ನು ಹಿಂಬಾಲಿಸಿದಾಗಿ ನೋಡಿದಾಗ 28ರಂದು ಚನ್ನಪಟ್ಟಣ ತಾಲೂಕಿನ ಅವೇರಳ್ಳಿ ಗುಡ್ಡ ಅಂತ ಪಕ್ಕದಲ್ಲಿ ಇದ್ದಂತಹ ಜಾಗಕ್ಕೆ ಬಂದು ಅಲ್ಲಿ ನೆಲೆಸಿತ್ತು ಸದರಿ ಆನೆಯನ್ನು ಮತ್ತಿಗೂಡು ಆನೆ ಕ್ಯಾಂಪಿಂದ ನಾಲ್ಕು ಸಾಕಾನೆಗಳನ್ನು ಕರೆತಂದು ಸದರಿ ಆನೆಯನ್ನು ಹಿಡಿದು ಮತ್ತೆ ಮತ್ತಿಗೂಡು ಕ್ಯಾಂಪ್ಗೆ ಸಾಗಿಸಲಾಯಿತು ಒಟ್ನಲ್ಲಿ ಕಳೆದ ಕೆಲ ದಿನಗಳಿಂದ ಜನ ಹಾಗೂ ಅಧಿಕಾರಿಗಳ ನಿದ್ದೆಗೆಡಿಸಿದ ಪುಂಡಾನೆ ಸೆರೆಯಾಗಿದೆ ಆತಂಕಗೊಂಡಿದ್ದ ರೈತರು ನೆಮ್ಮದಿಯಾಗಿ ಮನೆ ಸೇರಿದ್ದಾರೆ ಪ್ರಶಾಂತ ಹುಲಿಕೆರೆ ಟಿವಿ 9 ರಾಮನಗರ